सो एलू नमस्कार शशिकुमार अतनी बीमेड अकाडमी सो ना नम रेग्युर दिनचरी स्ट्रोक पेशेंट्स बैंक मत मत कहती सो स्ट्रोक ना पार्श्ववायु अंत करती पार्श्ववायु आगे कारण बेरे बेरे तरह ना एर भाग डिवेडी इस्कीमिक स्ट्रोक मत हेमरजिक स्ट्रोक अंत इस्कीमिक स्ट्रोक अंत कायल हृदय मेदुळिगे ब्लड डाउन रक्त नाळदल्लि ब्लॉक आगिरुत्ते हेमरजिक स्ट्रोक अल्लि ब्लड प्रेशर जास्ती आगि ब्रेन न ओळभागदल्लि इरतक्कंत रक्त नाळगळु ओडकोंडु अल्लि ब्लीडिंग स्टार्ट आगिरुत्ते स्ट्रोक अन्नु नावु ब्रेन अटैक अंत कूड करीतीवि याकप्प अंतंद्रे हार्ट अटैक अंदाग हेगे हार्ट न केलवु मसल्स गे ब्लड सप्लै आगता इरल्लवो अदे रीति स्ट्रोक आगिरुव संदर्भदल्लि हार्ट इन द ब्रेन के सरियागि ब्लड सप्लै आगता इल्ल अदक्के नावु अदन्न ब्रेन अटैक अंत करीतीवि ई ब्रेन अटैक आगिरतक्कंत पेशेंट गळल्लि अथवा पार्श्ववायु वायु आगिरतक्कंत पेशेंट गळल्लि नावु याव रीति चेक माडबेकु अवरिगे पार्श्ववायु आगिदेया अंत अंत अंद्रे अदक्के नावु फास्ट अंतकंत निमनितन यूस माड्तीवि एफ अंतंद्रे फेस अंद्रे अवर मुखद चर्यगळन्नु नोडबेकु ಅವರ ಮುಖ ಏನಾದರೂ ಒಂದ ಕಡೆ ವಾಲ್ಕೊಂಡಿತ್ತು ಅಂತ ಅಂದ್ರೆ ಅವರಿಗೆ ಸರಿಯಾಗಿ ಮಾತ್ರ ಸಾಧ್ಯ ಆಗ್ತಿಲ್ಲ ಅಂತ ಅಂದ್ರೆ ಅನ್ಯಮನ್ ಆಗಿತ್ತು ಅಂತ ಅಂದ್ರೆ ಅದು ಅವರಿಗೆ ಸ್ಟ್ರೋಕ್ ಆಗಿದೆ ಅನ್ನೋದನ್ನ ಇಂಡಿಕೇಟ್ ಮಾಡುತ್ತೆ ಅದು ಎಫ್ ನೆಕ್ಸ್ಟ್ ಎ ಎ ಅಂತ ಅಂದ್ರೆ ಆರ್ಮ್ಸ್ ಅಂತ ಅಂದ್ರೆ ಕೈ ಸೋ ನೀವು ಯಾವ ವ್ಯಕ್ತಿಗೆ ಸ್ಟ್ರೋಕ್ ಆಗಿರುತ್ತೆ ಆ ವ್ಯಕ್ತಿಯ ಕೈಗಳನ್ನ ಈ ರೀತಿ ಹಿಡ್ಕೊಳ್ಳಕ್ಕೆ ಇದೆ ಅಂತ ಅಂದ್ರೆ ಎಲ್ಲಿ ಅವರಿಗೆ ಸ್ಟ್ರೋಕ್ ಆಗಿರುತ್ತೆ ಅದರ ಆಪೋಸಿಟ್ ಸೈಡ್ ಲೆಟ್ ಸಪೋಸ್ ಪೇಷಂಟ್ ನ ಬಲಭಾಗದ ಬ್ರೈನ್ಗೆ ಸ್ಟ್ರೋಕ್ ಆಗಿದೆ ಅಂತ ಅಂದ್ರೆ ಎಡಭಾಗದ ಸ್ವಾಧೀನ ಮಾಡ್ಕೊಂಡಿರುತ್ತೆ ಎಡಭಾಗದ ಬ್ರೈನ್ಗೆ ಸ್ಟ್ರೋಕ್ ಆಗಿದೆ ಅಂತ ಅಂದ್ರೆ ಬಲಭಾಗ ಸ್ವಾಧೀನ ಮಾಡ್ಕೊಂಡಿರುತ್ತೆ ಸೊ ನೀವು ಆ ಸ್ಟ್ರೋಕ್ ಪರಿಣಾಮ ಇದೆ ನಿಂತ್ಕೊಳ್ಳಕ್ಕೆ ಇದೆ ಅಂತಂದ್ರೆ ಯಾವುದಾದ್ರೂ ಒಂದು ಕಡೆಯ ಕೈ ಕೆಳಗಡೆ ಹೋಗೋ ಸಾಧ್ಯತೆ ಇರುತ್ತೆ ಕಂಟ್ರೋಲ್ ಸಿಗಲ್ಲ ಸೊ ಆ ಕಂಟ್ರೋಲ್ ಸಿಗಲಿಲ್ಲ ಅಂತಕಂತ ಸಿಚುಯೇಷನ್ ಏನಿದೆ ಅದು ನಮಗೆ ಅರ್ಥ ಮಾಡ್ಸುತ್ತೆ ಏನಂತ ಪೇಷಂಟ್ ಗೆ ಸ್ಟ್ರೋಕ್ ಆಗಿದೆ ಅಂತ ಅದು ಎ ನೆಕ್ಸ್ಟ್ ಎಸ್ ಎಸ್ ಅಂತಂದ್ರೆ ಸ್ಪೀಚ್ ಅಂತ ಹೇಳ್ತೀವಿ ಅಂದ್ರೆ ಮಾತಾಡಕ್ಕೆ ಹೇಳಬೇಕು ಅವರಿಗೆ ಅವರು ಮಾತಾಡೋ ಸಂದರ್ಭದಲ್ಲಿ ತೊಲಸ್ತಾ ಇದ್ರೆ ಸರಿಯಾಗಿ ಸ್ಪಷ್ಟವಾಗಿ ಮಾತಾಡಕ್ಕೆ ಸಾಧ್ಯ ಆಗ್ತಿಲ್ಲ ಅಂತಂದ್ರೆ ಅವರಿಗೆ ಸ್ಟ್ರೋಕ್ ಆಗಿರಬಹುದು ಅಂತ ನಾವು ಸಸ್ಪೆಕ್ಟ್ ಮಾಡಬೇಕಾಗುತ್ತೆ so f a s next t t ಅಂತ ಅಂದ್ರೆ ಟೈಮ್ so ನಮಗೆ ಯಾವುದಾದರೂ ಒಬ್ಬ ವ್ಯಕ್ತಿಗೆ ಸ್ಟ್ರೋಕ್ ಆಗಿದೆ ಅಂತ ಅಂದ್ರೆ ಅವನಿಗೆ ಕೊಡತಕ್ಕಂತ ಮೆಡಿಸಿನ್ಸ್ ಗೆ ನಮಗೆ ಫಸ್ಟ್ 1 ಅವರ್ ಟೈಮ್ ಇರುತ್ತೆ ಅದಕ್ಕೆ ನಾವು ಗೋಲ್ಡನ್ ಅವರ್ ಅಂತ ಕರೀತೀವಿ ಆ ಗೋಲ್ಡನ್ ಅವರ್ ಅಲ್ಲಿ ನಾವು ಪೇಷಂಟ್ ನ ಹತ್ತಿರ ಹಾಸ್ಪಿಟಲ್ ಗೆ ಕರ್ಕೊಂಡು ಹೋಗಬೇಕಾಗುತ್ತೆ ಮತ್ತು ಮೊದಲ ಮೆಡಿಕೇಷನ್ಸ್ ಅನ್ನು ಕೊಡಬೇಕಾಗುತ್ತೆ ಈ ಸ್ಟ್ರೋಕ್ ಅನ್ನು ಟ್ರೀಟ್ ಮಾಡಕ ನಾವು ಫಸ್ಟ್ 3 ಅವರ್ಸ್ ಅನ್ನು ಕೂಡ ಟೈಮ್ ಇರುತ್ತೆ ಬಟ್ ಫಸ್ಟ್ 1 ಅವರ್ ತುಂಬಾ ಕ್ರೂಷಿಯಲ್ ತುಂಬಾ ಇಂಪಾರ್ಟೆಂಟ್ ಅದಕ್ಕೆ ನಾವು ಅದನ್ನ ಗೋಲ್ಡನ್ ಅವರ್ ಅಂತ ಹೇಳಿ ಕರೀತೀವಿ ಈ ಗೋಲ್ಡನ್ ಅವರ್ ಅಲ್ಲಿ ನಾವು ಪೇಷಂಟ್ ಅನ್ನು ರೆಕಗ್ನೈಸ್ ಮಾಡಿ ಇವರಿಗೆ ಸ್ಟ್ರೋಕ್ ಆಗಿದೆ ಅಂತ ಕನ್ಫರ್ಮ್ ಮಾಡ್ಕೊಂಡು ಹತ್ತಿರ ಹಾಸ್ಪಿಟಲ್ ಕರ್ಕೊಂಡು ಬರುವಾಗ ಪ್ರಾಪರ್ ಫಸ್ಟ್ ಏಡ್ ಅನ್ನು ಮಾಡ್ಕೊಂಡು ಬರಬೇಕಾಗುತ್ತೆ ಆ ಫಸ್ಟ್ ಏಡ್ ಏನಪ್ಪಾ ಅಂತಂದ್ರೆ ಪೇಷಂಟ್ಸ್ ಏರ್ ವೇ ಕೇರ್ ಇಟ್ಕೊಳ್ಳೋದು ಅಂದ್ರೆ ಅವರಿಗೆ ಸಲೈವ ಸೆಕ್ರೆಷನ್ಸ್ ತುಂಬಾ ಬಾಯಿ ತುಂಬಿಕೊಂಡಿರುತ್ತೆ ತುಂಬಾ ನೊರೆ ಬರ್ತಾ ಇರುತ್ತೆ ಅದನ್ನ ಕ್ಲೀನ್ ಮಾಡ್ಕೊಳ್ಳೋದು ಬಿ ಅಂದ್ರೆ ಬ್ರೀದಿಂಗ್ ಅವರು ಸರಿಯಾಗಿ ಉಸಿರಾಡ್ತಿದ್ದಾರೆ ಅಂತ ಹೇಳಿ ಕನ್ಫರ್ಮ್ ಮಾಡ್ಕೊಳ್ಳೋದು ನೆಕ್ಸ್ಟ್ ಸಿ ಸರ್ಕ್ಯುಲೇಷನ್ ಅಂದ್ರೆ ಅವರ ಹಾರ್ಟ್ ಇಂದ ಬ್ರೈನ್ ಗೆ ಪ್ರಾಪರ್ ಆಗಿ ಬ್ಲಡ್ ಸಪ್ಲೈ ಆಗ್ತಾ ಇದೆ ಅಂತ ಹೇಳಿ ಕನ್ಫರ್ಮ್ ಮಾಡ್ಕೊಳ್ಳೋದು ಏರ್ ವೇ ಬ್ರೀದಿಂಗ್ ಸರ್ಕ್ಯುಲೇಷನ್ಸ್ ಈ ಮೂರನ್ನ ಕ್ಲಿಯರ್ ಮಾಡ್ಕೊಂಡು ಹತ್ತಿರದ ಹಾಸ್ಪಿಟಲ್ ಗೆ ನೀವು ಆದಷ್ಟು ಬೇಗ ಕರ್ಕೊಂಡು ಬಂದ್ರಿ ಅಂತಂದ್ರೆ ನಾವು ವಿತಿನ್ 1 ಅವರ್ ಗೋಲ್ಡನ್ ಅವರ್ ಅಲ್ಲಿ ಟ್ರೀಟ್ಮೆಂಟ್ ಅನ್ನು ಮಾಡಕ್ಕೆ ಸಾಧ್ಯ ಆಗುತ್ತೆ ಈ ಪೇಷಂಟ್ ಅನ್ನು ಶಿಫ್ಟ್ ಮಾಡ್ಕೊಂಡು ಬರುವಾಗ ಸಾಧ್ಯ ಆದ್ರೆ ಅವರನ್ನ ಎಡಭಾಗಕ್ಕೆ ತಿರುಗಿಸಿ ಮಲಸ್ಕೊಂಡು ಕರ್ಕೊಂಡ್ರೋದ್ರಿಂದ ಅವರ ಬಾಯಲ್ಲಿ ಇರತಕ್ಕಂತ ನೊರೆ ಅವರ ಶ್ವಾಸಕೋಶಕ್ಕೆ ಹೋಗಿ ಸಮಸ್ಯೆಗಳನ್ನು ಆಗದೇ ಇರೋದ್ರಿಂದ ನಾವು ಕಂಟ್ರೋಲ್ ಮಾಡಬಹುದು ಆದ್ರೆ ಆ ಪೇಷಂಟ್ಸ್ ಗೆ ಯಾವುದು ಕಂಫರ್ಟಬಲ್ ಆಗಿರುತ್ತೆ ಆ ಪೊಸಿಷನ್ಸ್ ಕೊಟ್ಟರೆ ಒಳ್ಳೆಯದು ಆದ್ರೆ ನೊರೆ ಜಾಸ್ತಿ ಇದ್ದು ಅವರ ಪ್ರಜ್ಞಾ ಸ್ಥಿತಿ ಕಡಿಮೆ ಆಗ್ತಿದೆ ಅರೆ ಪ್ರಜ್ಞಾ ಸ್ಥಿತಿಯಲ್ಲಿ ಇದ್ದಾರೆ ಅಂತಂದ್ರೆ ಅವರನ್ನ ಎಡಭಾಗಕ್ಕೆ ತಿರುಗಿಸಿ ಮಲಸ್ಕೊಂಡು ನಾವು ಅದನ್ನ ರಿಕವರಿ ಪೊಸಿಷನ್ ಅಂತ ಹೇಳ್ತೀವಿ ಆದ್ರಿಂದ ಆಸ್ಪತ್ರೆಗೆ ಹೋಗೋದರಿಂದ ಅವರ ಲೈಫ್ ಅನ್ನು ನಾವು ಸೇವ್ ಮಾಡಬಹುದು ಸೋ ವಿತಿನ್ 1 ಅವರ್ ನಾವು ಆಸ್ಪತ್ರೆಗೆ ಹೋಗಬೇಕಾಗುತ್ತೆ ನಮ್ಮ ಟ್ರೀಟ್ಮೆಂಟ್ 1 ಅವರ್ ಸ್ಟಾರ್ಟ್ ಮಾಡಬೇಕಾಗುತ್ತೆ ಡಯಾಗ್ನೋಸಿಸ್ 1 ಅವರ್ ಮಾಡಬೇಕಾಗುತ್ತೆ ಮತ್ತು ಆ ಪೇಷಂಟ್ ಗೆ ಟ್ರೀಟ್ಮೆಂಟ್ ಮಾಡಕ್ಕೆ ನಮಗೆ ಟೋಟಲ್ 3 ಅವರ್ಸ್ ಟೈಮ್ ಇರುತ್ತೆ ಥ್ಯಾಂಕ್ ಯು